ब्रह्म मंगलम अदम विभ्रंतदनंदतीतमतीतापत्रेयाभम विद्या सिद्धांत विभ्रांत विध्वंसन शिक्षण अद्वैतीताकृतभास्तामनावलंबरे अतिकल्पितकल्पोऽयं सत्यत्येते श्री व्यासतीर्थगुरुः भूयात्स्पृष्टात्सिद्धये तपोविद्यावृत्त्यादि सद्गुणौघाकरानां वाज्राजगुरुं देहि गिरिराशयान् पूज्य राघवेन्द्राय सिद्धिधर्मरताय च भक्तांकटोक्षाय नम्नां कामधेनवे दुर्वादिभ्रांतव्ये वैष्णवेन्दुवरेन्दवे श्रीराघवेन्दुमृगे नमस्तेन्द्रियाळवे आपादमणिपर्यन्तं गुरूनामात्मस्मरेत्येन विघ्नाः पश्यन्ति सिद्धिञ्च मनोरथाः हरिः ओं श्रीगुरुभ्यो नमः ನಾವು ಶ್ರೀ ಗುರುಜಗನ್ನಾಥದಾಸರು ಮಾಡಿದಂಥ ಲಕ್ಷ್ಮೀಪದೇವನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮು 20ನೇ ಪದ್ಯ, ಇದು ಭಾಮಿನಿ ಷಟ್ಪದಿಯಲ್ಲಿ ಇರುವಂಥದ್ದು, ಹರಿಕಥಾನುಸಾರ ಪ್ರಸಿದ್ಧವಾಗಿರುವಂಥದ್ದು, ಅದೇ ಛಂದಸ್ಸಿನಲ್ಲಿರುವಂಥದ್ದು. 20ನೇ ಪದ್ಯವರೆಗೂ ನೋಡಿದ್ದೀವಿ, ಈಗ 21ನೇ ಪದ್ಯವನ್ನು ನೋಡ್ತಾ ಇದ್ದೀವಿ. ಶ್ವೇತದಿವಿಯೊಳಗಿರುವಲಕುಮಿಯ ನೀತನ ನೀತವಾಗಿಹ ಕಳೆಯು ನಿತ್ಯದಿ ಮಾತೆಯೆನ್ನಯ ಕರದಿ ಸಂತತ ವಾಸವಾಗಿರಲಿ. ಪಾತು ನಿಧಿಯೊಳಗಿಪ್ಪಲ ಕುಮಿಯ ಜಾತ ಕಳೆಯು ಮಮಾಂಗದಲ್ಲಿ ಸಂಪ್ರೀತಿ ಪೂರ್ವಕವಿರಲಿ ಸರ್ವದ ಪಾಹಿ ಮಾಂ ಪಾಹಿ ಅಂತೇಳಿ. ಶ್ವೇತ ದಿವಿ, ದಿವಿಯ ದ್ವೀಪ, ಶ್ವೇತದ್ವೀಪ ಭಗವಂತನ ತ್ರಿಕುದ್ಧಾಮ ಅಂಥೇಳಿ, ಭಗವಂತನ ಮೂರು ಧಾಮಗಳಲ್ಲಿ ಒಂದಾದಂತಹ ಶ್ವೇತದ್ವೀಪ, ಮಿಕ್ಕದೆ ಅಂತಾಸನ ವೈಕುಂಠ ಅಂತ. ಈ ಶ್ವೇತದ್ವೀಪ, ಶ್ವೇತದ್ವೀಪದ ಒಳಗಿರುವಂತಹ ಲಕ್ಷ್ಮಿಯ ರೂಪವನ್ನು ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಸೊ ಶ್ವೇತದ್ವೀಪದಲ್ಲಿರುವಂತಹ ಲಕ್ಷ್ಮೀ ದೇವಿಯೇ ನೀತವಾಗಿಹ ಕಲೆಯು ನಿತ್ಯದಿ ಮಾತೆಯೆನ್ನಯ ಕರದಿ ಸಂತತ ವಾಸವಾಗಿರಲಿ. ನೀತ 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 ಖಂಡ ಖಂಡ ಚಿತ್ ಪ್ರಚುರ ಅಂಥೇಳಿ ಜಗನ್ನಾಥದಾಸರು ಒಂದು ಕಡೆ ವರ್ಣನೆ ಮಾಡ್ತಾರೆ. ಅಂದರೆ ಅನೇಕ ವಿಧವಾದ ವಿಭೂತಿಗಳಲ್ಲಿ ನೀತವಾಗಿರುವಂತಹದ್ದು ಒಂದು ವಿಭೂತಿ ರೂಪ. ಹೀಗೆ ಲಕ್ಷ್ಮೀದೇವಿಯ ನೀತ ವಿಭೂತಿಯ ರೂಪವಾದಂಥದ್ದು ನೀತವಾಗಿಯ ಕಳೆಯು, ಅಂಥ ನೀತ ವಿಭೂತಿಯ ಲಕ್ಷ್ಮೀದೇವಿಯ ಕಳೆ ಯಾವುದಿದೋ ಆ ಕಳೆ, ಕಳೆ ಅಂದರೆ ಒಂದು ಚಿಕ್ಕ ಭಾಗ ಯಾವುದಾದರೂ ಒಂದು, ಇದು ಕಳೆ ಅಂದರೆ ಒಂದು ಸ್ಮಾಲ್ ಫ್ರ್ಯಾಕ್ಷನ್ ಅಂತೀವಲ್ವ, ಅದಕ್ಕೆ ಕಳೆ ಅಂತ ಸಂಸ್ಕೃತದಲ್ಲಿ ಪ್ರಯೋಗ. ಅಂದರೆ ಆ ಲಕ್ಷ್ಮೀದೇವಿಯ ಕಡೆಗಣ್ಣಿನ ನೋಟೆಯ ಒಂದು ತುಣುಕು ಕೂಡ ಅದು ಮಹತ್ತರ ಶಕ್ತಿ ಇದ್ದು ಎಲ್ಲ ಜಗತ್ತಿನನ್ನು ಧಾರಣೆ ಮಾಡುವಂಥ ಸಾಮರ್ಥ್ಯ ಉಳ್ಳಂಥದ್ದು. ಅಂತಹ ಮಹಾ ಸಾಮರ್ಥ್ಯ ಉಪೇತರಾದಂತಹ ಲಕ್ಷ್ಮೀದೇವಿಯ ಆ ಒಂದು ಚಿಕ್ಕ ಕಳೆಯ ಒಂದು ತುಣುಕು, ಅದು ನಿತ್ಯದಿ ಯಾವಾಗಲೂ ಕೂಡ ಮಾತೆ ತಾಯಿಯೇ ಎನ್ನಯ ಕರದಿ ಸಂತತ ವಾಸವಾಗಿರಲಿ ಅಂತೇಳಿ. ಅಂದರೆ ಲಕ್ಷ್ಮಿ ಕರಾದ್ರೆ ವಸತೆ ಲಕ್ಷ್ಮಿ ಅಂತ ನಾವು ಹೇಳ್ತೀವಿ ಕರದಲ್ಲಿ. ಸೊ ಲಕ್ಷ್ಮಿಯನ್ನು ಹೃದಯದಲ್ಲಿ, ಹಾಗೆ ನಮ್ಮ ಇಡೀ ದೇಹದಲ್ಲಿ, ನಮ್ಮ ಚಿಂತನೆಗಳಲ್ಲಿ, ನಮ್ಮ ಕರದಲ್ಲಿ, ಅಂದರೆ ನಾನು ಕರದಲ್ಲಿ ನೀನು ವಾಸವಾಗಿದ್ದರೆ, ನಾನು ಕರದರ್ಶನ ಮಾಡಿದಾಗ ನಿನ್ನ ಚಿಂತನೆಯನ್ನು ಮಾಡ್ತಾ, ಧ್ಯಾನವನ್ನು ಮಾಡ್ತಾ, ನಿನ್ನ ರೂಪವನ್ನು ನಾನು ಚಿಂತನೆ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ಅನುಕೂಲವಾಗತ್ತೆ. ಆ ಒಂದು ಮಹಾತ್ಮ್ಯದ ಒಂದು ಅನುಭವವು ನನಗೆ ಬರಲಿಕ್ಕೆ ಅವಕಾಶವಿದೆ. ಆದ್ದರಿಂದ ಇಂತಹ ಕರ ನಿವಾಸ, ಕರಾಗ್ರೆ ವಸತಿ ಲಕ್ಷ್ಮಿ ಅಂತ ಹೇಳಿದಂತೆ, ಇಲ್ಲಿ ನನ್ನ ಕೈಯಲ್ಲಿ ಬಂದು, ಕರದಲ್ಲಿ ಬಂದು ನೆಲೆಸಿರು ಅಂತ ಹೇಳಿ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಹೀಗೆ ನೀತವಾಗಿ ಆ ಕಳೆಯು, ನಿನ್ನ ಕಳೆಯು ಮಾತೆ ಹೇ ತಾಯಿಯೇ ಎನ್ನಯ ನನ್ನ ಕರದಿ ಕೈಯಲ್ಲಿ ಸಂತತ ಯಾವಾಗಲೂ ವಾಸವಾಗಿರಲಿ, ನೆಲೆಸಿರಲಿ. ಅಂದರೆ ನೀನು ಬಂದು ನನ್ನ ಕೈಯಲ್ಲಿ, ಲಕ್ಷ್ಮೀದೇವಿ ಯಾವಾಗಲೂ ಇದ್ದಾಳೆ, ಆದರೆ ಇದ್ದಾಳೆ ಅನ್ನುವ ಅರಿವು ಬರಬೇಕು. ಆ ಚಿಂತನೆ ಮಾಡಿದಾಗ ಆ ರೂಪದ ಸಂದರ್ಶನವೂ ಆಗಬೇಕು. ಹೀಗೆ ಅನುಗ್ರಹ ಮಾಡುವುದಕ್ಕಾಗಿ ಕರದಲ್ಲಿ ಬಂತು, ಆ ರೂಪವನ್ನು ನನಗೆ ತೋರಿಸಿಕೊಡು, ನನ್ನ ಕಣ್ಣಿಗೆ ಕಾಣಿಸುವಂತೆ ಮಾಡು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಈ ವಿಧವಾಗಿ ಇರುವುದು ವ್ಯಾಪ್ತಿ ಇದೆ, ಲಕ್ಷ್ಮೀದೇವಿ ವ್ಯಾಪ್ತಿ ಎಲ್ಲ ಕಡೆ ಇದೆ. ವ್ಯಾಪ್ತಿಯ ಜೊತೆಯಲ್ಲಿ ಸನ್ನಿಧಾನ ಎಂದು ವಿಭೂತಿ ರೂಪ ಒಂದು, ಇಲ್ಲಿ ವಿಭೂತಿ ರೂಪದ ಚಿಂತನೆ. ಅಂದರೆ ನನಗೆ ಶಕ್ತಿ ಸಹ, ನಾನು ಕೈಯಿಂದ ನಾನು ಯಾವ ಕಾರ್ಯ ಮಾಡಿದರೂ ಅದರಲ್ಲಿ ಆ ಭಗವಂತನ ಆ ಶಕ್ತಿ ಲಕ್ಷ್ಮಿಯ ಮೂಲಕವಾಗಿ ಪ್ರಕಟವಾಗತ್ತೆ ಅಂತೇಳಿ. ಸೊ ಲಕ್ಷ್ಮೀದೇವಿ ನಮ್ಮ ಕರದಲ್ಲಿ ನಿಂತಿದ್ದಾರೆ, ನಾವು ಮಾಡುವ ಎಲ್ಲ ಕಾರ್ಯಗಳಲ್ಲಿಯೂ ನಿಂತಿರಬೇಕು. ಹಾಗೆ ಲಕ್ಷ್ಮೀದೇವಿಯನ್ನು ನಾನು ಕರದರ್ಶನ ಮಾಡುವಾಗ ಕಾಣಿಸಿಕೊಡುವುದು, ನಾನು ಕಾರ್ಯಗಳನ್ನು ನಿರ್ವಹಣೆ ಮಾಡುವಾಗಲೂ ಲಕ್ಷ್ಮೀದೇವಿ ಬಂದು ಆ ಕರದಲ್ಲಿ ನಿಂತು ನನ್ನನ್ನು ಅನುಗ್ರಹ ಮಾಡಬೇಕು ಅಂಥೇಳಿ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಹೀಗೆ ಕರದಿ ಸಂತತ ವಾಸವಾಗಿ ಇರಲಿ. ಪಾತೋನಿಧಿಯೊಳಗಿಪ್ಪಲ ಕುಮಿಯೇ ಅಂತೇಳಿ. ಪಾತ ಅಂದರೆ ನೀರು, ಪಾತೋನಿಧಿ ಅಂದರೆ ಜಲಧಿ, ಜಲನಿಧಿ ಸಮುದ್ರ ಅಂತ ಅರ್ಥ. ಪಾತೋನಿಧಿ ಅಂದರೆ ಸಮುದ್ರ, ಅದಕ್ಕೆ ಪಾತೋನಿಧಿ ಅನ್ನೋದು ಇನ್ನೊಂದು ಹೆಸರು.
ಹೀಗೆ ವಾರಿನಿಧಿಯಂತೆ, ಅದೇ ವಾರಿನಿಧಿ, ಚಲತಿ, ಪಯೋಧಿ ಇವೆಲ್ಲವೂ ಕೂಡ ಸಮಾನಾರ್ಥಕಗಳಾದಂತಹ ಶಬ್ದಗಳು. ಸೊ ಪಾರ್ಥನಿಧಿಯೊಳಗೆ ಇಪ್ಪಲಕ್ಷ್ಮಿ ಅಂದರೆ ಸಮುದ್ರದ ಒಳಗೆ ವಾಸ ಮಾಡುವಂತಹ ಲಕ್ಷ್ಮೀದೇವಿ ಅಂಥೇಳಿ. ಏನು ಸಮುದ್ರದ ಒಳಗೆ ವಾಸ ಮಾಡುವಂತಹ ಲಕ್ಷ್ಮೀದೇವಿ ಅಂಥೇಳಿದೆ, ಮಹಾಪ್ರಳಯದೊಳಗ ಬಂದಾಗ ಕೂಡ ಲಕ್ಷ್ಮೀದೇವಿ ಆಳದಲ್ಲಿ ಎಲ್ಲ ರೂಪದಲ್ಲಿ, ಆ ಪ್ರಳಯ ಜಲದ ರೂಪದಲ್ಲಿಯೂ ಇದ್ದು ಲಕ್ಷ್ಮೀದೇವಿ ಆ ಭಗವಂತನನ್ನು ಸೇವೆ ಮಾಡ್ತಾ ಇರ್ತಾಳೆ. ಆದ್ದರಿಂದ ಲಕ್ಷ್ಮೀದೇವಿ ಸಮುದ್ರ ಮಥನ ಮಾಡುವಾಗೂ ಸಮುದ್ರದಿಂದ ಉದ್ಭವಿಸಿದ್ದಾಳೆ ಅಂತೇಳಿ. ಸಮುದ್ರದಿಂದ ಪುನರುದ್ಭಾವನೆ ಮಾಡುವುದು ಕೂಡ ಏನಂತ ಹೇಳಿದ್ರೆ, ನಾನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಯಾವಾಗಲೂ ಇರುವವಳೆ, ಆದರೂ ಮತ್ತು ಜನಗಳಿಗಾಗಿ, ನನ್ನ ಭಕ್ತರಾದಂತಹ ದೇವತೆಗಳಿಗಾಗಿ, ಅವರಿಗಾಗಿ ಮತ್ತು ಪುನರುದ್ಭಾವನೆ ಮಾಡಿ ಮತ್ತು ಇದ್ದವಳೇ ನಾನು ಮತ್ತು ಬಂದು ದರ್ಶನವನ್ನು ಕೊಡ್ತೀನಿ. ಆದ್ದರಿಂದ ಸಮುದ್ರದಲ್ಲಿ ನೆಲೆಸಿರುವವಳು ಅಂಥೇಳಿ ಪಾತನಿಧಿಯೊಳಗೆ ಇಪ್ಪ ಲಕ್ಷ್ಮಿಗೆ ಅಂಥೇಳಿ ಸಂಬೋಧನೆ ಮಾಡ್ತಾ ಇದ್ದಾರೆ. ಸಮುದ್ರದ ಒಳಗೆ ವಾಸ ಮಾಡುವಂತಹ ಲಕ್ಷ್ಮೀದೇವಿಯೇ. ಅಷ್ಟೇ ಅಲ್ಲದೆ ಲಕ್ಷ್ಮೀದೇವಿ ಅಮೃಣಿ ಸೊಪ್ಪದಲ್ಲಿ ಅಂದರೆ ಮಮ ಯೋನಿ ರಪ್ಸುವಂಥ ಸಮುದ್ರಿ ಅಂಥೇಳಿ, ನಾನು ಎಲ್ಲವನ್ನು ಮಾಡ್ತೀನಿ ಅಂತ ಹೇಳಿದ ಮೇಲೆ ಲಕ್ಷ್ಮೀದೇವಿ ನನಗೆ ಮೂಲಭೂತನಾದಂಥ ನಾರಾಯಣನು ಸಮುದ್ರದಲ್ಲಿ ಮಳಗಿದ್ದಾನೆ ಅಂಥೇಳಿ. ಸಮುದ್ರದಲ್ಲಿ ಶೇಷಸಾಯಿಯಾಗಿ ಪರಮಾತ್ಮ ಮಳಗಿರುವಾಗ ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಲಕ್ಷ್ಮೀದೇವಿ ಮತ್ತು ಅಳ್ಳಿದ್ದಾಳೆ ಅಂಥೇಳಿ. ಸೊ ಇಂತಹ ಲಕ್ಷ್ಮೀದೇವಿಯ ಚಿಂತೆಯನ್ನು ಮಾಡ್ತಾ ಇದ್ದಾರೆ. ಪಾತೋನಿಧಿಯೊಳಗೆ ಇಪ್ಪ ಇರುವಂತಹ ಲಕ್ಷ್ಮಿಯೇ ಲಕ್ಷ್ಮೀದೇವಿಯೇ, ಜಾತ ಕಳೆಯು ಮಮಾಂಗದಲ್ಲಿ ಸಂಪ್ರೀತಿಪೂರ್ವಕ ವಿರಲಿ ಸರ್ವದ ಪಾಹಿ ಮಾಂ ಪಾಹಿ. ಜಾತಕಳೆ ಜಾತರೂಪ ಹೋದರೆ ಇವೆಲ್ಲ ಅಂದರೆ ಬಂಗಾರ ಅಂದರೆ ಪ್ರಕಾಶ. ಜಾತಕಳೆ ಅಂದರೆ ಇಲ್ಲಿ ಜ್ಞಾನ, ಜಾತ ಹುಟ್ಟಿ ಬರುವಂಥದ್ದು, ಕಳೆ ವಿದ್ಯೆ ಜ್ಞಾನ. ಸೊ ನನ್ನಲ್ಲಿ ಯಾವ ಜ್ಞಾನವಾದರೆ ನೀನು ಬರುವಂತೆ ಮಾಡಿ, ಉದ್ಭವವಾಗುವಂತೆ, ನನಗೆ ಜ್ಞಾನೋದಯವಾಗುವಂತೆ ಮಾಡಿ, ನನ್ನ ಮಮ ಅಂಗದಲ್ಲಿ ಅಂದರೆ ನನ್ನ ಅಂತಃಕರಣಗಳಲ್ಲಿ, ನನ್ನ ದೇಹದಲ್ಲಿ, ನನ್ನ ಸ್ವರೂಪ ದೇಹದಲ್ಲಿರುವಂತಹ ಆ ಸ್ವರೂಪ ಜ್ಞಾನ ಯಾವುದು, ಅದರ ಪ್ರಕಾಶ ಲಿಂಗದೇಹ ಅನಿರುದ್ಧ ದೇಹ ಸ್ವರೂಪ ದೇಹಗಳಲ್ಲಿಯೂ ಬಂದು ವೃತ್ತಿಜ್ಞಾನಕ್ಕೆ ಅದು ಸಹಾಯಕಾರಿ ಆಗುತ್ತೆ. ವೃತ್ತಿಜ್ಞಾನ ಬೇರೆ, ಸ್ವರೂಪ ಜ್ಞಾನ ಬೇರೆ. ವೃತ್ತಿಜ್ಞಾನ ಬರಬೇಕಂದರೆ ಅದು ಸ್ವರೂಪ ಜ್ಞಾನಕ್ಕೆ ಅನುಗುಣವಾಗಿ ವೃತ್ತಿಜ್ಞಾನ ಬರುತ್ತೆ. ಸೊ ವೃತ್ತಿಜ್ಞಾನದ ಸ್ಥಿತಿಗತಿಗಳು ಸ್ವರೂಪ ಜ್ಞಾನಕ್ಕೆ ಅನುಗುಣವಾಗಿ ಅದಕ್ಕೆ ತಕ್ಕಂತೆ ಇರುತ್ತೆ. ಆದ್ದರಿಂದ ನಾವು ಸಾಧನೆ ಮಾಡಬೇಕಂದ್ರೆ ನಮಗೆ ವೃತ್ತಿಜ್ಞಾನವೇ ಅದಕ್ಕೆ ಸಾಧನಕಾರಿಯಾಗಿರುತ್ತೆ. ಸ್ವರೂಪ ಜ್ಞಾನದಿಂದ ನಾವು ಸಾಧನೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಈ ವೃತ್ತಿಜ್ಞಾನದಿಂದ ನಾವು ಸಾಧನೆ ಮಾಡಬೇಕಂದ್ರೆ ಆ ವೃತ್ತಿಜ್ಞಾನವನ್ನು ಲಕ್ಷ್ಮೀ ದಯಪಾಲಿಸಬೇಕು. ಆದ್ದರಿಂದ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಜಾತಕಳೆಯು ಅಂದರೆ ನನ್ನ ಒಳಗೆ ಪ್ರಕಾಶ ರೂಪದಲ್ಲಿ ಈ ಜ್ಞಾನ ಮಮ ಅಂಗ ಅಂದರೆ ನನ್ನ ಅಂಗಗಳು, ಶರೀರದ ಒಳ ಅವಯವಗಳು ಯಾವುದಿದೆ ಅಂದರೆ ಅಂತಃಕರಣಗಳು, ಈ ನನ್ನ ಶರೀರದಲ್ಲಿ ನಾನು ಮಾಡುವ ಎಲ್ಲ ಕಾರ್ಯಗಳಲ್ಲಿ ಆ ಜ್ಞಾನದ ಒಂದು ಪ್ರತಿಭೆ ಪ್ರಕಟವಾಗುತ್ತೆ. ನಾವು ಲೌಕಿಕ ಕಾರ್ಯಗಳನ್ನು ಮಾಡುವಾಗ ಕೂಡ ನಾವು ಜ್ಞಾನಕ್ಕೆ ಅನುಗುಣವಾಗಿ ನಾವು ಕೆಲಸಗಳನ್ನು ಮಾಡ್ತೀವಿ. ಆದ್ದರಿಂದ ಎಷ್ಟು ಜ್ಞಾನ ಚೆನ್ನಾಗಿ ಇದ್ದರೆ ಅಷ್ಟು ನಾವು ಮಾಡುವ ಕೆಲಸಗಳು ಸರಿಯಾಗಿರುತ್ತೆ. ಆದ್ದರಿಂದ ಜ್ಞಾನಾನುಗುಣವಾಗಿರಬೇಕಾದ್ದರಿಂದ ಮಮ ಅಂಗದಲ್ಲಿ ಅಂದರೆ ನನ್ನ ಅವಯವಗಳಲ್ಲಿ ಅಂಗಗಳಲ್ಲಿ ಎಲ್ಲರಲ್ಲಿ ಕೂಡ ಸಂಪ್ರೀತಿಪೂರ್ವಕವಿರಲಿ. ಸಮ್ಯಕ್ ಪ್ರೀತಿ, ಸಂಪ್ರೀತಿ ಅಂದರೆ ನೀನು ನನ್ನ ಮೇಲೆ ಅನುಗ್ರಹ ಮಾಡಬೇಕಂತ ಕರುಣಾದಿಂದ ಕೂಡಿದಂತಹ ಪ್ರೀತಿಯಿಂದ ನೀನು ನನ್ನನ್ನು ದಯಪಾಲಿಸಬೇಕಂಥೇಳಿ ಸಂಪ್ರೀತಿಪೂರ್ವಕವು ಅಂದರೆ ಪ್ರೀತಿಪೂರ್ವಕವಾಗಿ ಸ್ನೇಹಪೂರ್ವಕವಾಗಿ ನನ್ನನ್ನು ಅನುಗ್ರಹ ಮಾಡು ಅಂಥೇಳಿ ಸರ್ವದ ಎಲ್ಲವನ್ನು ದಯಪಾಲಿಸುವಂಥ ಎಲ್ಲವನ್ನು ಕೊಡುವವಳು. ಸರ್ವದಾ ಅಂತ ಹೇಳಿದರೆ ಯಾವಾಗಲೂ ಅಂತ ಅರ್ಥ. ಸರ್ವದ ಅಂತ ಶಾರ್ಟ್ ದ ಹೇಳಿದರೆ ಎಲ್ಲವನ್ನು ಕೊಡುವವಳು, ಎಲ್ಲ ಕೊಡುವವನು ಅನ್ನುವ ಈ ಅರ್ಥಗಳಲ್ಲಿ ಈ ಶಬ್ದ ಪ್ರಯೋಗವಿರುತ್ತೆ. ಆದ್ದರಿಂದ ಸರ್ವ ಎಲ್ಲವನ್ನು ದಯಪಾಲಿಸುವಂತಹ ಕೊಡುವಂತಹ ಲಕ್ಷ್ಮೀದೇವಿಯೇ, ಪಾಹಿ ಮಾಂ ಪಾಹಿ, ನೀನು ನನ್ನನ್ನು ಮಾಂ ಅಂದರೆ ನನ್ನನ್ನು, ಪಾಹಿ ಅಂದರೆ ರಕ್ಷಣೆ ಮಾಡು. ಪಾಹಿ ಮಾಂ ಪಾಹಿ, ಪಾಹಿ ಅಂತ ಎರಡು ಬಾರಿ, ಯಾಕಂದರೆ ರಕ್ಷಣೆ ಮಾಡು, ರಕ್ಷಣೆ ಮಾಡು ಅಂದರೆ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ. ಈ ಲೋಕದಲ್ಲಿ ನಾನು ಸಾಧನೆ ಮಾಡಿದಷ್ಟು ಕಾಲವೂ ನನ್ನ ರಕ್ಷಣವಾಗಬೇಕು. ಪರಲೋಕಕ್ಕೆ ಹೋದ ಮೇಲೆ ಆಯಿತು, ಮೋಕ್ಷ ಬಂದುಬಿಡ್ತು, ಇನ್ನು ಯಾರು ಬೇಕಾಗಿಲ್ಲ ಅಂತಲ್ಲ. ಅಲ್ಲಿ ಕೂಡ ಲಕ್ಷ್ಮೀನಾರಾಯಣ ಅನುಗ್ರಹ ನಮಗೆ ಬೇಕೇ ಬೇಕು. ಆದ್ದರಿಂದ ಪರಲೋಕದಲ್ಲಿ ಕೂಡ ನಮ್ಮನ್ನು ರಕ್ಷಣೆ ಮಾಡುವಂಥವರು, ಜೀವದ ಒಳಗೆ ಸ್ವರೂಪದ ಒಳಗೆ ನಿಂತು ರಕ್ಷಣೆ ಮಾಡುವವರು ಲಕ್ಷ್ಮೀನಾರಾಯಣರು. ಆದ್ದರಿಂದ ಪಾಹಿ ಮಾಂ ಪಾಹಿ, ಇಹ ಲೋಕದಲ್ಲಿಯೂ ಪರಲೋಕದಲ್ಲಿಯೂ. ಈ ಸಾಧನೆಯಲ್ಲಿಯೂ ಪರಲೋಕದಲ್ಲಿ ಸಾಧನೆ ಅಂತೂ ಇರೋದಿಲ್ಲ, ಆದರೆ ನಮ್ಮ ಆನಂದ ಪ್ರಕಟವಾಗುವುದಕ್ಕಾಗೂ ಅದಕ್ಕೂ ಲಕ್ಷ್ಮಿಯ ಅನುಗ್ರಹವಾಗಿರಬೇಕು. ಪರಮಾತ್ಮನ ಲಕ್ಷ್ಮೀದೇವಿ ಅನುಗ್ರಹ ಯಾವಾಗಲೂ ಇರಬೇಕು. ಆದ್ದರಿಂದ ಪಾಹಿ ಪಾಹಿ ಅಂತ ಎರಡು ಬಾರಿ ಪ್ರಯೋಗ ಮಾಡಿದ್ದಾರೆ, ಪಾಹಿ ಮಾಂ ಪಾಹಿ ಅಂತೇಳಿ. ಇದು 21ನೇ ಪದ್ಯ. ಅದಾದಮೇಲೆ ನೆಕ್ಸ್ಟ್ ಪದ್ಯ ಇಲ್ಲಿ, ಇಂದು ಸೂರ್ಯರು ಎಲ್ಲಿ ತನಕ ಕುಂದದಲ್ಲಿ ಇರುವರು, ಶ್ರೀ ಇಂದಿರೇಶನು ಯಾವ ಕಾಲದ ತನಕ ಇರುತ್ತಿಪ್ಪ, ಇಂದಿರಾತ್ಮಕ ಕಳೆಯ ರೂಪಗಳು ಅಂದಿನ
ಅಂದಿನದ ಪರ್ಯಂತರ ಇಪ್ಪವು ಕುಂದು ಇಲ್ಲದೆ ಎನ್ನ ಬಳೆಯಲೆ ತಾವೇ ನೆಲೆಸಿರಲಿ ಅಂತೇಳಿ. ನಾವು ಈ ಶಬ್ದ ಪ್ರಯೋಗವನ್ನು ಬಹಳ ಕಡೆ ನೋಡ್ತೀವಿ. ಆ ಸಂದ್ರಾತ್ಕ ಅನ್ನುವ ಶಬ್ದ ಅಂದರೆ ಆ ಯಾವ ಅಂಟಿಲ್ ಅನ್ನುವ ಅರ್ಥ, ಅಷ್ಟರವರೆಗೂ ಅನ್ನುವುದಕ್ಕೆ ಆ ಶಬ್ದ. ಆ ಪಾದ ನೋಡಿ ಪರ್ಯಂತ ಮಂದ ಆ ಪಾದ, ಪಾದಗಳಿಂದ ತಳೆಯವರೆಗೂ ಅಂತೇಳಿ. ಆ ಅನ್ನುವುದು ಫ್ರಮ್ ಅನ್ನುವುದು ಪ್ಲಸ್ ಸ್ಟಾರ್ಟಿಂಗ್ ಫ್ರಮ್ ಅಪ್ ಟು ಅನ್ನುವ ಅರ್ಥವನ್ನು ತಿಳಿಸುವುದಕ್ಕೆ ಆ ಅನ್ನುವ ಶಬ್ದ ಪ್ರಯೋಗ ಮಾಡ್ತಾರೆ. ಆ ಚಂದ್ರಾರ್ಕ ಅಂದರೆ ಸೂರ್ಯಚಂದ್ರರು ಇರುವಷ್ಟುವರೆಗೂ ಅನ್ನುವ ಶಬ್ದ ಪ್ರಯೋಗ, ಅದನ್ನೇ ಅಂಥ ಪ್ರಯೋಗವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಏನಂತ ಹೇಳಿದರೆ ಇಲ್ಲಿ ಇಂದು ಸೂರ್ಯರು ಎಲ್ಲಿ ತನಕ ಕುಂದದಲ್ಲೇ ಇರುವರು ಅಂತೇಳಿ. ಇಂದು ಅಂದರೆ ಚಂದ್ರ, ಸೂರ್ಯ ಸೂರ್ಯ, ಚಂದ್ರ ಸೂರ್ಯರು ಎಲ್ಲಿ ತನಕ ಎಷ್ಟರವರೆಗೂ ಕುಂದದಲ್ಲೇ ಇರುವರು, ಕುಂದದಲ್ಲೇ ಇರ್ತಾರೋ ಅಂದರೆ ಏನು ಅವರ ಸ್ವರೂಪಕ್ಕೆ ಹ್ರಾಸ ಆಗೋದಿಲ್ಲ ಅಂದರೆ ಅವರು ತಮ್ಮ ತಮ್ಮ ಪ್ರಕಾಶವನ್ನು ಲೋಕಕ್ಕೆ ಬೀರುತ್ತಾ ಸೂರ್ಯಚಂದ್ರರು ಆಕಾಶ ಮಂಡಲದಲ್ಲಿ ಇರುವಷ್ಟುವರೆಗೂ, ಎಷ್ಟುವರೆಗೂ ಇರ್ತಾರೆ ಅವರು ಅಂದರೆ ಸೃಷ್ಟಿಕಾಲ ಇರುವಷ್ಟುವರೆಗೂ ಇರ್ತಾರೆ. ಪ್ರಳಯ ಬಂದಾಗ ಅವರ ಮಹಾಪ್ರಳಯ, ಬ್ರಹ್ಮ ಪ್ರಳಯ ಬಂದಾಗ ಅವರು ಕೂಡ ಬೇರೆ ರೂಪದಲ್ಲಿ ಅಂದರೆ ಅವರು ತಾವು ಮತ್ತು ಅಲ್ಲಿ ತಮ್ಮ ಸ್ವರೂಪ ದೇಹವನ್ನು ಬಿಡುವ ಅಷ್ಟುವರೆಗೂ ಕೂಡ ಅವರು ಪ್ರಕಾಶವನ್ನು ಕೊಡ್ತಾ ಇರ್ತಾರೆ. ಆದ್ದರಿಂದ ಪ್ರಳಯ ಕಾಲದಲ್ಲಿ ಕೂಡ ಸೂರ್ಯರು ಪ್ರಕಾಶಿಸ್ತಾ ಇರ್ತಾರೆ ಅಂಥೇಳಿ ಒಂದು ಪ್ರಯೋಗ ಮಾಡ್ತಾರೆ. ಅಂದರೆ ಆ ಅವರಿಂದ ಬೆಳಕನ್ನು ನಾವು ಪಡೆಯಬೇಕು. ಆದ್ದರಿಂದ ಆ ಸೂರ್ಯಚಂದ್ರ ಇರುವಷ್ಟುವರೆಗೂ ಅಂದರೆ ನಮ್ಮ ಸಾಧನೆ ನಡೆದಷ್ಟು ಕಾಲ. ಬೇಸಿಕ್ಕಾಗಿ ಇದರ ಅರ್ಥ ಏನಂತ ಹೇಳಿದರೆ ನಾವು ದೇಹದಿದ್ದು ಸ್ಥೂಲದೇಹವಿದ್ದು ಸ್ಥೂಲದೇಹದಲ್ಲಿ ಸಾಧನೆ ಮಾಡ್ತೀವಿ. ಆ ಸಾಧನೆ ಮಾಡಿದಷ್ಟು ಕಾಲ ನಮ್ಮ ಒಳಗೆ ನಿಂತು ನಮ್ಮಿಂದ ಸಾಧನೆ ಮಾಡಿಸಬೇಕು. ಸ್ಥೂಲ ದೇಹ ಬಿದ್ದು ಹೋಗುತ್ತೆ, ಈಗ ತಾತ್ಕಾಲಿಕವಾಗಿ ಬಿದ್ದು ಮತ್ತು ದೇಹ ಬರೋದು, ಬಿದ್ದು ಮತ್ತು ದೇಹ ಬರೋದು ಆಗ್ತಾ ಇರುತ್ತೆ. ಆಮೇಲೆ ಕೊನೆಯಾದ ಚರಮದೇಹ ಬಿದ್ದಾಗ ಮತ್ತು ಸ್ಥೂಲ ದೇಹ ಇನ್ನೊಂದು ಬರುವುದು ಆಗೋದಿಲ್ಲ. ಆ ಕೊನೆಯಾದ ಚರಮದೇಹ ಬಿದ್ದಾಗಲೂ ಅದು ಬಿದ್ದ ಅನಂತರವೂ ಕೂಡ ನಮ್ಮನ್ನು ಕಾಪಾಡ್ತಾ ಇರಬೇಕು. ಆದ್ದರಿಂದ ಯಾವಾಗಲೂ ಸತತ ಸರ್ವದಾ ಅನ್ನುವ ಅರ್ಥದಲ್ಲಿ ಇಲ್ಲಿ ಸೂರ್ಯಚಂದ್ರರು, ಇಂದು ಸೂರ್ಯರು ಎಲ್ಲಿ ತನಕ ಕುಂದದಲ್ಲೇ ಇರುವರೋ, ಎಷ್ಟುವರೆಗೂ ಇರ್ತಾರೋ ಅಷ್ಟುವರೆಗೂ ಅಂಥೇಳಿ. ಅಷ್ಟೇ ಅಲ್ಲದೆ ಶ್ರೀ ಇಂದಿರೇಶನು ಯಾವ ಕಾಲದ ತನಕ ಇರುತ್ತಿಪ್ಪ. ಆಯ್ತಪ್ಪ, ಸೂರ್ಯಚಂದ್ರರು ಕೂಡ ಅವರು ಕೂಡ ಮೋಕ್ಷಕ್ಕೆ ಬಂದು ಅವರು ಮಹಾಪ್ರಳಯದಲ್ಲಿ ಅಂಧಕಾರ ಎಲ್ಲಗಳು ಎಲ್ಲ ಕಡೆ ತುಂಬಿರುತ್ತೆ, ಎಲ್ಲ ಕಡೆ ಅಂಧಕಾರ ತುಂಬಿರುವಾಗ ಸೂರ್ಯಚಂದ್ರರು ಕೂಡ ಇರೋದಿಲ್ಲ. ಅವರು ಕೂಡ ತಮ್ಮ ದೇಹ ತ್ಯಾಗವನ್ನು ಮಾಡಿಬಿಟ್ಟು ಅವರು ತಮ್ಮಕ್ಕಿಂತ ಉತ್ತಮರಾದ ದೇವತೆಗಳ ಒಳಗೆ ಪ್ರವೇಶ ಮಾಡ್ತಾ ಕೊನೆಯದಾಗಿ ಬ್ರಹ್ಮದೇವರ ಚತುರ್ಮುಖ ಬ್ರಹ್ಮನ ಒಳಗೆ ಪ್ರವೇಶ ಮಾಡ್ತಾರೆ. ಹಾಗಿರುವಾಗ ಆವಾಗ ಸೂರ್ಯಚಂದ್ರ ಇರುವುದಿಲ್ಲವಲ್ಲ, ಮತ್ತೆ ಆವಾಗ ಏನಾಗಬೇಕು? ಆವಾಗಲೂ ನಮಗೆ ಭಗವಂತ ಒಳಗಿದ್ದು ನಮ್ಮನ್ನು ಕಾಪಾಡಬೇಕು, ರಕ್ಷಣೆ ಮಾಡಬೇಕಲ್ಲವಾ ಅಂದರೆ ಅದಕ್ಕೆ ಇಲ್ಲಿ ಹೇಳ್ತಾರೆ, ಸರಿ ಅವರು ಇಲ್ಲದೇ ಸೂರ್ಯಚಂದ್ರರು ಇಲ್ಲದೇ ಇದ್ದರೂ ಕೂಡ ಶ್ರೀ ಇಂದಿರೇಶನು ಯಾವ ಕಾಲದ ತನಕ ಇರುತ್ತೆ. ಶ್ರೀ ಅಂದರೆ ಶ್ರೀ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯು ಇಂದಿರೇಶನು ಅಂದರೆ ಲಕ್ಷ್ಮಿಯ ಪತಿಯಾದ ನಾರಾಯಣನು, ಇವರಿಬ್ಬರೂ ಕೂಡ ಯಾವ ಕಾಲದ ತನಕ ಇರುತ್ತಿಪ್ಪರೋ ಅಂದರೆ ಎಷ್ಟು ಕಾಲದವರೆಗೂ ಇರ್ತಾ ಇರ್ತಾರೋ ಅಂದರೆ ಯಾವಾಗಲೂ ನಾರಾಯಣ ಲಕ್ಷ್ಮೀನಾರಾಯಣ ಎಷ್ಟುವರೆಗೂ ಇರ್ತಾರೆ? ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ. ಅಂದರೆ ನಮಗೂ ಕೂಡ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಮಗೆ ಮೋಕ್ಷ ಬಂದ ಮೇಲೂ ನಮ್ಮನ್ನು ಕಾಪಾಡಬೇಕನ್ನುವ ದೃಷ್ಟಿಯಿಂದ ಯಾವಾಗಲೂ ಸತತ ಸರ್ವದಾ ಅಂಥೇಳಿ ಯಾವಾಗಲೂ ಕೂಡ ಇವರು ಲಕ್ಷ್ಮೀನಾರಾಯಣರು ಇರುವಷ್ಟುವರೆಗೂ ಕೂಡ ಇಂದಿರೇಶನು ಯಾವ ಕಾಲದ ತನಕ ಇರುತ್ತಿಪ್ಪ. ಇಂದಿರಾತ್ಮಕ ಕಳೆಯ ರೂಪಗಳು ಅಂದಿ ಅಲ್ಲಿ ಅಂದಿನದ ಅಂದಿನದ ಅಂದರೆ ಅಂದಿನದ ಅಂದರೆ ಆ ದಿನದ ಅಂದಿನದ ಆ ದಿನದ ಅಂಟಿಲ್ ದಟ್ ಡೇ ಅಂತೀವಲ್ವ ಆ ತರಹ ಅಂದಿನದ ಅಂಥೇಳಿ. ಸೊ ಇಂದಿರಾತ್ಮಕ ಕಳೆಯ ರೂಪಗಳು, ಸೊ ಇಂದಿರಾತ್ಮಕ ಅಂದರೆ ಲಕ್ಷ್ಮೀಯಾತ್ಮಕವಾದಂತಹ ಲಕ್ಷ್ಮೀಯಾತ್ಮಕ ಕಳೆಗಳು ಯಾವುದಿದೋ ಆ ಲಕ್ಷ್ಮೀಯಾತ್ಮಕವಾದಂತಹ ಕಳೆಗಳೆಲ್ಲವೂ ಕೂಡ ಆ ರೂಪಗಳಲ್ಲಿ ಅಂದಿನದ ಆ ದಿನದವರೆಗೂ ಕೂಡ ಪರ್ಯಂತರವು ಇಪ್ಪವು ಆ ದಿನದವರೆಗೂ ಕೂಡ ಅಷ್ಟರವರೆಗೂ ಕೂಡ ನನ್ನ ಒಳಗಿದ್ದು ಲಕ್ಷ್ಮೀದೇವಿ ಆ ಲಕ್ಷ್ಮೀ ಹೆಸರಿತನಾದ ನಾರಾಯಣನು ನಮ್ಮನ್ನು ರಕ್ಷಣೆ ಮಾಡಲಿ ಕಾಪಾಡಲಿ ಅಂಥೇಳಿ. ಪರ್ಯಂತ ಅಂದರೆ ಅಷ್ಟರವರೆಗೂ, ಇಪ್ಪವು ಅಂದರೆ ಇರುತ್ತೆ ಲಕ್ಷ್ಮಿಯ ಕಳೆಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಕುಂದು ಇಲ್ಲದೆ ಎನ್ನ ಬಳೆಯಲ್ಲಿ ತಾವೇ ನೆಲೆಸಿರಲಿ ಅಂತ. ಕುಂದು ಇಲ್ಲದೆ ಎನ್ನ ಬಳೆಯಲ್ಲಿ, ಕುಂದು ಇಲ್ಲದೆ ಅಂತೇಳಿದರೆ ಯಾವ ನನಗೆ ನಮಗೆ ಮೇಲೆ ಕಡಿಮೆ ಆಗ್ತಾ ಇರುತ್ತೆ ಅಂದರೆ ನಮ್ಮ ಜ್ಞಾನವು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ವೃತ್ತಿ ಜ್ಞಾನ ಅನ್ನೋದು. ಆದರೆ ಅದನ್ನು ಕಮ್ಮಿ ಆಗಲಕ್ಕೆ ಬಿಡದೆ ಅಂದರೆ ಏನೋ ಸ್ವಲ್ಪ ನಮ್ಮ ಪ್ರಾರ್ಥಾನುಸಾರವಾಗಿ ಕಮ್ಮಿ ಆಗಬಹುದು, ಆದರೆ ಮತ್ತು ಅದನ್ನು ಮೇಳಕ್ಕೆ ಕರ್ಕೊಂಡು ಬರೋದು. ಕುಂದು ಇಲ್ಲದೆ ಅದು ಕಡಿಮೆ ಆಗದೆ ಅಂತ ಒಂದು. ಕುಂದು ಇಲ್ಲದೆ ಅಂದರೆ ನನಗೆ ಸರಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಯಾವಾಗಲೂ ತಪ್ಪು ತಿಳುವಳಿಕೆಯನ್ನು ಇಲ್ಲದೆ ಅಟ್ಲೀಸ್ಟ್ ನೆಗೆಟಿವ್ ಲೆವೆಲ್ನಲ್ಲಿ ಹೋಗದೆ
ಕಾಪಾಡಬೇಕು ಅಂಥೇಳಿ ಕುಂದು ಇಲ್ಲದೆ ಅಂದರೆ ದೋಷಗಳಂದರೆ ತಪ್ಪು ಭಗವಂತನ ಬಗ್ಗೆ ತಪ್ಪು ತಿಳುವಳಿಕೆಗಳು ಇಲ್ಲದೆ ಅಜ್ಞಾನಾದಿಗಳಿಂದ ಕೂಡಿ ಇಲ್ಲದೇ ಇರುವಂತೆ ಮಾಡುವಂಥೇಳಿ ಕುಂದು ಇಲ್ಲದೆ ದೋಷಗಳಿಲ್ಲದೆ ಕಾಪಾಡುವ ಕುಂದು ಇಲ್ಲದೆ ಎನ್ನ ಬಡೆಯಲೆ ನನ್ನ ಹತ್ತಿರ ಇದ್ದು ನನ್ನನ್ನು ಕಾಪಾಡಲಿ ರಕ್ಷಣೆ ಮಾಡಲಿ ತಾವೇ ನೆಲೆಸಿರಲಿ. ತಾವೇ ಅಂದರೆ ಈ ಲಕ್ಷ್ಮ್ಯಾತ್ಮಕ ಕಳೆಯ ರೂಪಗಳು ಅವುಗಳನ್ನು ಹೇಳ್ತಾ ಇದ್ದಾರೆ. ಆ ಲಕ್ಷ್ಮ್ಯಾತ್ಮಕ ಕಳಾ ರೂಪಗಳು ಯಾವುದು ಅವು ನೆಲೆಸಿರಲಿ, ನನ್ನಲ್ಲಿ ಇದ್ದು ನನಗೆ ಆ ಜ್ಞಾನವನ್ನು ಕೊಟ್ಟು ನನ್ನನ್ನು ರಕ್ಷಣೆ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದಮೇಲೆ ಸರ್ವಮಂಗಳೆ ಸುಗುಣಪೂರ್ಣಲೆ ಸರ್ವದ ಐಶ್ವರ್ಯಾದಿ ಮಂಡಿತೆ ಸರ್ವದೇವ ಗಣಾಭಿವಂಜಲೆ ಆದಿ ಮಹಾಲಕ್ಷ್ಮಿ ಸರ್ವಕಳೆ ಸಂಪೂರ್ಣ ನಿನ್ನೆಯ ಸರ್ವ ಕಳೆಗಳು ಎನ್ನ ಹೃದಯದಿ ಸರ್ವಕಾಲದರೆಲ್ಲಿ ಎಂದು ನಿನ್ನ ಪ್ರಾರ್ಥಿಸುವೆ ಅಂತೇಳಿ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದರೆ ಸರ್ವಮಂಗಳೆ ಸರ್ವಮಂಗಳ ಮಂಗಳೀಯ ಶಿವೇ ಸರ್ವಾರ್ಥ ಸಾಧಕೇ ಶಣ್ಯೇ ತ್ರಿಂಬಕೇ ದೇವಿ ನಾರಾಯಣ ನಮಸ್ತೆ ಲಕ್ಷ್ಮಿಯ ಸ್ತೋತ್ರದಲ್ಲಿ ಬರುವಂತಹ ಒಂದು ಶ್ಲೋಕ. ಆ ಶ್ಲೋಕದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಸರ್ವಮಂಗಳೆ ಅಂದರೆ ಎಲ್ಲರಿಗೂ ಮಾಂಗಲ್ಯವನ್ನು ಶುಭವನ್ನು ಕೊಡುವವಳಾಗಿದ್ದಾಳೆ. ಸರ್ವಮಂಗಳೆ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡುವವಳು ಅವಳೇ ಮಂಗಳ ಸ್ವರೂಪಳಾಗಿದ್ದಾಳೆ. ಸುಗುಣ ಪೂರ್ಣಲೆ ಒಳ್ಳೆ ಗುಣಗಳಿಂದ ತುಂಬಿರುವವಳಾಗಿದ್ದಾಳೆ. ಸರ್ವದ ಐಶ್ವರ್ಯಾದಿ ಮಂಡಿದೆ ಯಾವಾಗಲೂ ಲಕ್ಷ್ಮೀದೇವಿ ಐಶ್ವರ್ಯ ಪ್ರದಾಯಕಳು, ಐಶ್ವರ್ಯದ ಚಿಹ್ನೆ. ಐಶ್ವರ್ಯವು ಲಕ್ಷ್ಮಿಯ ಅಧೀನವಾಗಿರುವಂತಹದ್ದು. ಯಾವಾಗಲೂ ಎಲ್ಲ ಐಶ್ವರ್ಯಗಳನ್ನು ತನ್ನ ಅಧೀನದಲ್ಲಿ ತನ್ನ ಅಡತೆಯಲ್ಲಿ ಇಟ್ಟುಕೊಂಡು ಎಲ್ಲರನ್ನು ಯಾವಾಗ ಯಾವಾಗ ಯಾರ್ಯಾರಿಗೆ ಎಷ್ಟೆಷ್ಟು ಐಶ್ವರ್ಯ ಯಾವಾಗ ಸಿಗಬೇಕೋ ಅವರಿಗೆ ಅಷ್ಟ ಐಶ್ವರ್ಯವನ್ನು ಕೊಡ್ತಾ ಅವರಿಗೆ ರಕ್ಷಣೆ ಮಾಡ್ತಾ ಎಲ್ಲವನ್ನು ಮಂಡಿಸುವವಳಾಗಿದ್ದಾಳೆ ಅಂತಹ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ. ಸರ್ವದಾ ಐಶ್ವರ್ಯ ಸರ್ವದಾ ಅಂದರೆ ಸರ್ವದಾ ಎರಡನ್ನೂ ಇಲ್ಲಿ ಇಟ್ಕೋಬೋದು, ಯಾಕಂದರೆ ಇಲ್ಲಿ ಸಂಧಿ ಮಾಡಿದ್ದಾರೆ. ಇನ್ನೇನು ಹೇಳಿದ್ದಾರೆ ಅಂದರೆ ಸರ್ವದೇ ಅಲ್ಲಿ ಸರ್ವದೈಶ್ವರ್ಯಾದಿ ಮಂಡಿತೆ ಅಂತೇಳಿ ತಾನೇ ನೆಲೆಸಿರಲಿ. ಸರ್ವಮಂಗಳೆ ಸುಗುಣಪೂರ್ಣಲೆ ಸರ್ವದೈಶ್ವರ್ಯಾದಿ ಮಂಡಿತೆ ಸರ್ವದೈಶ್ವರ್ಯಾದಿ ಅಂತ ಹೇಳುವಾಗ ಅದನ್ನು ಎರಡು ವಿಧವಾಗಿ ಬಿಡಿಸಬಹುದು. ಸರ್ವದ ಐಶ್ವರ್ಯ ಆದಿ ಅಂತ ಒಂದು, ಇಲ್ಲ ಸರ್ವದಾ ಐಶ್ವರ್ಯ ಆದಿ. ಎರಡಕ್ಕೂ ಕೂಡ ಸರ್ವದೈಶ್ವರ್ಯಾದಿ ಅನ್ನುವ ಶಬ್ದ ಕೊನೆಗಾಗುತ್ತೆ. ಸೊ ಸರ್ವದ ಅಂತ ಹೇಳಿದರೆ ಎಲ್ಲವನ್ನು ಕೊಡುವವಳು, ಸರ್ವದಾ ಅಂದರೆ ಯಾವಾಗಲೂ, ಇಲ್ಲ ಸರ್ವದಾ ಅನ್ನೋದು ಶ್ರೀಲಿಂಗದಲ್ಲಿ ಕೊಟ್ಟುಕೊಂಡು ಎಲ್ಲವನ್ನು ಕೊಡುವವಳು. ಸೊ ಒಟ್ಟಾರೆ ಎಲ್ಲವನ್ನು ಯಾವಾಗಲೂ ಸರ್ವಕಾಲದಲ್ಲಿಯೂ ಕೊಡುವಂತಹ ಐಶ್ವರ್ಯಗಳನ್ನು ಪ್ರದಾನ ಮಾಡುವ ಐಶ್ವರ್ಯಾದಿಗಳು. ಐಶ್ವರ್ಯ ಮಾತ್ರವೇ ಅಲ್ಲ, ಐಶ್ವರ್ಯವಾಗಲಿ ತೇಜಸ್ಸು ಆಗಲಿ ವೀರ್ಯ ಆಗಲಿ ಧೈರ್ಯವಾಗಲಿ ಬುದ್ಧಿಯನ್ನು ಎಲ್ಲವನ್ನು ಕೂಡ ಕೊಡುವಳಾಗುತ್ತಾರೆ ಲಕ್ಷ್ಮೀದೇವಿ. ಹೀಗೆ ಸರ್ವದ ಐಶ್ವರ್ಯಾದಿ ಮಂಡಿತೆ ಕೊಡುವವಳು, ಅದರಿಂದ ಪ್ರಕಾಶಿತಳು ಆಗಿರುವ ಮಂಡಿತೆ ಅಂದರೆ ಅದರಿಂದ ಅಲಂಕೃತಳಾಗಿದ್ದಾಳೆ. ಮಂಡಿತ ಅನ್ನುವ ಶಬ್ದದಲ್ಲಿ ಅಲಂಕೃತ, ಪ್ರಕಾಶಮಾನ, ಪ್ರಕಾಶಿಸುವಂತಹದ್ದು ಅಂದರೆ ಪ್ರಕಾಶದಿಂದ ಕೂಡಿರುವಂತಹದ್ದು, ಇಲ್ಲ ಆ ಅಲಂಕೃತಳಾಗಿರುವಂತಹ ಅವಳು ಅನ್ನುವ ಅರ್ಥ. ಮಂಡಿತ ಅಂದರೆ ಅಲಂಕೃತಳು. ಸೊ ಈ ಐಶ್ವರ್ಯಾದಿಗಳಿಂದ ಅಲಂಕೃತಳಾಗಿರುವಂತಹ ಲಕ್ಷ್ಮೀದೇವಿಯೇ. ಸರ್ವದೇವ ಗಣಾಭಿವಂಜಲೆ ಎಲ್ಲ ದೇವತಾ ಗಣಗಳಿಂದ ನಮಸ್ಕರಿಸಲ್ಪಡುವವಳೇ ಅಂಥೇಳಿ. ಸರ್ವದೇವ ಗಣ ಅಭಿವಂಜಲೆ ಸಮಸ್ತ ದೇವತಾ ಗಣಗಳಿಂದ ನಿತ್ಯವೂ ನಮಸ್ಕೃತಲಾಗಿ ಪೂಜ್ಯಲಾಗಿರುವಂತಹ ಲಕ್ಷ್ಮೀದೇವಿಯೇ. ಆದಿ ಮಹಾಲಕ್ಷ್ಮಿ, ಆದಿಲಕ್ಷ್ಮಿ ಅಂತ ಯಾಕೆ ಕರೀತಾರೆ ಅಂದರೆ ಆದಿಯಲ್ಲಿ ಇರುವ ಲಕ್ಷ್ಮಿ, ಆದಿಯಲ್ಲಿ ಇಲ್ಲದೇ ಇರುವ ಲಕ್ಷ್ಮಿ ಅಂತ ಎರಡು ವಿಧವಾದ ಲಕ್ಷ್ಮಿ ರೂಪಗಳಿದ್ದಾರೆ. ಅಂದರೆ ಹಾಗಲ್ಲ, ಆದಿ ಅನ್ನುವುದು ಇಟ್ ಈಸ್ ನಾಟ್ ಜಸ್ಟ್ ಎ ಕ್ವಾಲಿಫೈಯರ್ ಅಲ್ಲ, ಆದಿ ಅನ್ನುವುದು ನಿತ್ಯ ವಿಶೇಷಣೆ ಅಂದರೆ ಆದಿ ರೂಪಳಾದಂತಹ ಲಕ್ಷ್ಮೀದೇವಿ ಅಂಥೇಳಿ ಆದಿ ಮಹಾಲಕ್ಷ್ಮಿಯೇ ಅಂಥೇಳಿ ಸಂಬೋಧನೆ ಮಾಡ್ತಾ ಇದ್ದಾರೆ. ಸರ್ವಮಂಗಳೆ ಸುಗುಣಪೂರ್ಣಲೆ ಸರ್ವದೈಶ್ವರ್ಯ ಆದಿಮಂಡಿತೆ ಸರ್ವದೇವ ಗಣಾಭಿವಂಜಲೆ ಆದಿ ಮಹಾಲಕ್ಷ್ಮಿ ಸರ್ವಕಳೆ ಸಂಪೂರ್ಣ ನಿನ್ನಯ ಸರ್ವಕಳೆಗಳು ಎನ್ನ ಹೃದಯದಿ ಸರ್ವಕಾಲದರೆಡೆ ಎಂದು ನಿನ್ನ ಪ್ರಾರ್ಥಿಸುವೆ. ಸರ್ವಕಳೆ ಸಂಪೂರ್ಣ ಎಲ್ಲ ಕಳೆಗಳಿಂದ ತುಂಬಿದವಳು, ಎಲ್ಲ ಕಳೆಗಳಿಂದ ತುಂಬಿದವಳು ಅಂತ ಹೇಳಿದರೆ ಎಲ್ಲ ವಿದ್ಯೆಗಳ ಅಭಿಮಾನಿಯು, ಎಲ್ಲ ವಿದ್ಯೆಗಳ ನಿಯಾಮಕಳು, ಎಲ್ಲ ವಿದ್ಯೆಗಳಿಗೆ ತತ್ವಾಭಿಮಾನಿ ದೇವತೆಗಳನ್ನು ಸಹಿತ ನಿಯಮನ ಮಾಡುವಂತಹವಳು ಆಗಿರುವಂತಹ ಲಕ್ಷ್ಮೀದೇವಿಯೇ ಅಂಥೇಳಿ. ಸರ್ವಕಳೆ ಸಂಪೂರ್ಣೆ ನಿನ್ನಯ ಸರ್ವಕಳೆಗಳು, ನಿನ್ನ ಎಲ್ಲ ಕಳೆಗಳು, ನಿನ್ನ ಎಲ್ಲ ರೂಪಗಳು. ಕಳೆಗಳಂದರೆ ರೂಪಗಳು, ಗಂಡರಿಗೆ ಪಾದ ಅನ್ನುವ ಶಬ್ದ ಹೇಗೆ ರೂಪಕ್ಕೆ ಅರ್ಥದಲ್ಲಿ ಆ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೋ ಹಾಗೆ ಲಕ್ಷ್ಮೀದೇವಿಗೂ ಕಳೆ ಅಂತ ಎಲ್ಲ ಕಡೆ ಪ್ರಯೋಗ ಮಾಡುವುದು ಅವಳ ರೂಪಗಳು ಅನ್ನುವ ಅರ್ಥದಲ್ಲಿ. ಸರ್ವ ಕಳೆಗಳಂದರೆ ಲಕ್ಷ್ಮೀದೇವಿಯ ಎಲ್ಲ ರೂಪಗಳು, ಸಮಸ್ತವಾದ ರೂಪಗಳು ಯಾವುದೋ ಆ ಎಲ್ಲ ರೂಪಗಳನ್ನು ಸರ್ವ ಕಳೆಗಳು ಎನ್ನ ಹೃದಯದಿ ನನ್ನ ಹೃದಯದಲ್ಲಿ ಸರ್ವಕಾಲದಲ್ಲಿ ಇರಲಿ, ಎಲ್ಲ ಕಾಲದಲ್ಲಿ ಯಾವಾಗಲೂ ಕೂಡ ಸದಾ ಸರ್ವದಾ ಇರಲಿ ಎಂದು ನಿನ್ನ ಪ್ರಾರ್ಥಿಸುವೆ, ನಿನ್ನನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತೇಳಿ ಲಕ್ಷ್ಮೀದೇವಿಗೆ ಶರಣಾಗ್ತಾ ಇದ್ದಾರೆ.
ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಜನನಿಯನ್ನ ಜ್ಞಾನ ತಿಮಿರವ ದಿನ ದಿನದಿ ಸಂಹರಿಸಿ ನಿನ್ನದು ನೆನೆಸಿ ಧ್ಯಾನವ ಮಾಳ್ಪ ನಿರ್ಮಲ ಜ್ಞಾನ ಸಂಪದವ ಕನಕ ಮಣಿಧನ ಧಾನ್ಯ ಭಾಗ್ಯವ ತನಿತು ನೀಯನ ಗಿತ್ತು ಪಾಲಿಸು ಮಿನುಗುತಿಹ ಘನವಾದ ನಿನ್ನ ಕಡೆಯು ಶೋಭಿಸಲಿ ಅಂತೇಳಿ ಜನನಿ ತಾಯಿಯೇ ಲಕ್ಷ್ಮೀದೇವಿ ಅಂತೇಳಿ ಪ್ರಯೋಗ ಮಾಡ್ತಾರೆ. ಸೊ ಜನನಿ ತಾಯಿಯೇ ಅಂಥೇಳಿ ಎನ್ನ ಜ್ಞಾನ ತಿಮಿರವ ದಿನ ದಿನದ ಸಂಹರಿಸಿ ಎನ್ನ ಅಲ್ಲಿ ಹಾಗೆ ಎನ್ನ ಜ್ಞಾನ ಅದು ಸಂಧಿಯಾಗಿ ತಗೋ ಎನ್ನ ಜ್ಞಾನ ತಿಮಿರವ ಅಂತ ಬಿಡಿಸೋದಲ್ಲ, ಒಟ್ಟಾರೆ ಒಟ್ಟಿಗೆ ಓದಬೇಕು. ಜನನಿ ಎನ್ನ ಜ್ಞಾನ ತಿಮಿರವ ನನ್ನ ಅಜ್ಞಾನವೆನ್ನುವ ಕತ್ತಲನ್ನು. ಸೊ ಅಜ್ಞಾನ ಅನ್ನೋದು ಯಾವಾಗಲೂ ತಿಮಿರ ಅಂದರೆ ಕತ್ತಲು ಅಂಧಕಾರ ಅಂತ ಅರ್ಥ. ಸೊ ಎನ್ನ ಅಂದರೆ ನನ್ನ ಅಜ್ಞಾನ ತಿಮಿರವ ಕತ್ತಲು ಅಂಧಕಾರ ಅಜ್ಞಾನ ಅನ್ನುವ ಕತ್ತಲು ಯಾವುದಿದೋ ಅದನ್ನು ದಿನ ದಿನದಿ ಸಂಹರಿಸಿ ಪ್ರತಿ ದಿನದಲ್ಲಿಯೂ ಕೂಡ ಸಂಹರಿಸಿ ಅದನ್ನು ನಿರ್ಮೂಲನ ಮಾಡಿ ಅಂದರೆ ಅಜ್ಞಾನವನ್ನು ಬೇಸಿಕಾಗಿ ತೆಗೆದುಬಿಡು ಅಂತೇಳಿ. ಸೊ ಅಜ್ಞಾನವಿದ್ದರೆ ಜ್ಞಾನಕ್ಕೆ ಕತ್ತಲಿದ್ದರೆ ಬೆಳಕಿರೋದಿಲ್ಲ, ಬೆಳಕು ಬಂದರೆ ಕತ್ತಲು ಹೊಟ್ಟೆ ಬಿಡುತ್ತೆ. ಕತ್ತಲನ್ನು ತೆಗೆಯುವುದು ಹೇಗೆ ಅಂಥೇಳಿ, ಕತ್ತಲು ಇಸ್ ನಾಟ್ ಮಿಯರ್ಲಿ ಆಬ್ಸೆನ್ಸ್ ಆಫ್ ಲೈಟ್ ಅಲ್ಲ, ಕತ್ತಲು ಅನ್ನುವುದೇ ಒಂದು ಪದಾರ್ಥ, ಬೆಳಕನ್ನುವುದು ಆದರೆ ಅವು ಒಟ್ಟಾರೆ ಒಟ್ಟಿಗೆ ಇರುವುದಿಲ್ಲ. ಯಾವಾಗ ಬೆಳಕು ಬರುತ್ತೋ ಆವಾಗ ಕತ್ತಲು ಹೊಟ್ಟೋಗುತ್ತೆ, ಅದರಿಂದ ಯಾವಾಗ ಜ್ಞಾನ ಬರುತ್ತೋ ಆವಾಗ ಅಜ್ಞಾನ ಹೊಟ್ಟೋಗುತ್ತೆ. ಸೊ ಅಜ್ಞಾನ ಇಸ್ ನಾಟ್ ಮಿಯರ್ ಆಬ್ಸೆನ್ಸ್ ಆಫ್ ಜ್ಞಾನ ಮಾತ್ರವಲ್ಲ, ಅಜ್ಞಾನ ಅನ್ನುವುದು ವಿಪರೀತ ಜ್ಞಾನವೂ ಕೂಡ ಅಜ್ಞಾನದಲ್ಲಿಯೇ ಸೇರುತ್ತೆ. ಆದ್ದರಿಂದ ಅಜ್ಞಾನ ಬೇರೆ ಜ್ಞಾನವೂ ಬೇರೆ. ಸೊ ಅದಕ್ಕೆ ಅಷ್ಟವಿಧ ವ್ಯಾಪಾರಗಳನ್ನು ಹೇಳುವಾಗ ಭಗವಂತನನ್ನು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಜ್ಞಾನ ಕೊಡ್ತಾನವನು ಅಜ್ಞಾನ ಕೊಡ್ತಾನೆ ಅಂಥೇಳಿ. ಸೊ ಅಜ್ಞಾನ ಅನ್ನೋದು ಕೇವಲ ಜ್ಞಾನದ ಅಭಾವ ಮಾತ್ರವಲ್ಲ, ಅಜ್ಞಾನ ಅನ್ನೋದು ದಟ್ ಇಟ್ ಸೆಲ್ಫ್ ಇಸ್ ಎ ಸಬ್ಸ್ಟೆನ್ಸ್. ಆದ್ದರಿಂದ ಆ ಅಜ್ಞಾನ ಅನ್ನುವ ಕತ್ತಲೆ ಯಾವುದೋ ಅದನ್ನು ದೂರ ಮಾಡು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಎನ್ನ ಜ್ಞಾನ ತಿಮಿರವ ದಿನ ದಿನದಲ್ಲಿ ಸಂಹರಿಸಿ ಅದನ್ನು ನಿರ್ಮೂಲನೆ ಮಾಡಿ ನಿನ್ನಯ ನೆನೆಸಿ ಧ್ಯಾನವ ಮಾಳ್ಪ ನಿರ್ಮಲ ಜ್ಞಾನ ಸಂಪದವ ನಿನ್ನನ್ನು ಸೊ ನಿನ್ನದು ಸೊ ಸಂಹರಿಸಿ ನಿನ್ನದು ನೆನೆಸಿ ನಿನ್ನದು ನೆನೆಸಿ ಅಂದರೆ ನಿನ್ನ ರೂಪಗಳು ನಿನ್ನದು ನಿನ್ನ ರೂಪಗಳು ಯಾವುದಿದೋ ಅವುಗಳನ್ನು ನೆನೆಸಿ ಎಂದರೆ ಅದನ್ನು ಸ್ಮರಣೆ ಮಾಡುತ್ತಾ ಧ್ಯಾನವ ಮಾಡ್ಪ ಸ್ಮರಣೆ ಮಾಡಿ ಮನನ ಮಾಡಿ ಧ್ಯಾನವನ್ನು ಮಾಡುವಂತಹ ಮಾಡ್ಪ ಧ್ಯಾನವನ್ನು ಮಾಡುವಂತಹ ನಿರ್ಮಲ ಜ್ಞಾನ ಮಲ ಅಂದರೆ ದೋಷ ನಿರ್ಮಲ ಅಂದರೆ ದೋಷರಹಿತ ಅಂದರೆ ಶುದ್ಧವಾದ ಜ್ಞಾನ ಅಂದರೆ ತಪ್ಪು ತಪ್ಪು ತಿಳುವಳಿಕೆ ಇಲ್ಲದೆ ಸರಿಯಾದ ತಿಳುವಳಿಕೆಯಿಂದ ಕೂಡಿರುವಂತಹ ಜ್ಞಾನ ಅಂತಹ ನಿರ್ಮಲ ಜ್ಞಾನ ಸಂಪದವನ್ನು ಅಂತಹ ಸಂಪತ್ತನ್ನು ನೀನು ನನಗೆ ದಯಪಾಲಿಸಬೇಕು ಅಂಥೇಳಿ ಕನಕ ಮಣಿ ಧನ ಧಾನ್ಯ ಭಾಗ್ಯವ ತನಿತು ನೀ ಎನಗಿತ್ತು ಪಾಲಿಸು. ನಮಗೆ ಇಲ್ಲಿ ಒಂದು ಏನಪ್ಪ ಲಕ್ಷ್ಮೀದೇವಿಯನ್ನು ನಾವು ಜ್ಞಾನವನ್ನು ಬೇಡುವುದು ಸರಿ ಮತ್ತು ಇವೆಲ್ಲ ಯಾಕೆ ಬೇಡ್ತಾ ಇದ್ದಾರೆ, ಕನಕ ಅಂದರೆ ಬಂಗಾರ ಮಣಿ ಅಂದರೆ ಪ್ರಿಷಸ್ ಸ್ಟೋನ್ಸ್ ಬಹಳ ಅಮೂಲ್ಯವಾದ ರತ್ನ ಆದಿಗಳು ಅವುಗಳು ಮಣಿಗಳು, ಅದಾದ ಮೇಲೆ ಧನ ಅಂದರೆ ಸಂಪತ್ತು ನಾನಾ ವಿಧವಾದಂತಹ ಸಂಪತ್ತು, ಧಾನ್ಯ ಅಂದರೆ ಗ್ರೀನ್ಸ್ ಎಲ್ಲ ವಿಧವಾದ ಧಾನ್ಯಗಳು ಯಾವುದೋ ಆ ಧಾನ್ಯಗಳು, ಈ ಭಾಗ್ಯವನ್ನು ಇಂತಹ ಭಾಗ್ಯವನ್ನು ತನಿತು ನೀ ಎನಗಿತ್ತು ಪಾಲಿಸು, ಅದು ನಿನ್ನ ನನಗೆ ಅನುಗ್ರಹ ಮಾಡಿ ದಯಮಾಡಿ ಕೊಟ್ಟು ನನಗೆ ಕೊಟ್ಟು ಪಾಲಿಸು ರಕ್ಷಣೆ ಮಾಡು ಅಂತೇಳಿ. ಇವು ಎಲ್ಲ ಯಾಕೆ ಕೇಳಬೇಕು, ನಮಗೆ ಯಥಾಯೋಗ್ಯವಾಗಿ ಕೊಡ್ತಾರಲ್ವ, ಇದನ್ನು ಕೊಡುವಂತೆ ಯಾಕೆ ಕೇಳಬೇಕು ಅಂತೇಳಿ. ಇದನ್ನು ನಾವು ಒಂದು ಆಸೆ ಪಟ್ಟು ಕೇಳೋದು. ಅದಕ್ಕೆ ಇಲ್ಲಿ ನಾವು ಹೇಗೆ ಅರ್ಥ ಮಾಡ್ಕೋಬೇಕಂತ ಹೇಳಿದರೆ, ಇವುಗಳು ನನಗೆ ಎಷ್ಟು ಕೊಡಬೇಕೋ ಅದು ಭಗವಂತ ಏನು ಬರ್ತದೆ, ಅದು ಭಗವಂತನ ಅನುಗ್ರಹ ಅಂತ ನಾನು ಸ್ವೀಕಾರ ಮಾಡ್ತೀನಿ, ಅದರ ಮೇಲೆ ನನಗೆ ಆಸಕ್ತಿ ಇರಬಾರದು. ನನಗೆ ಏನು ಕೊಡಬೇಕೋ ತನಿತು ಅಂತ, ತನಿತು ಅಂದರೆ ನನಗೆ ಯಾವುದು ಕೊಡಬೇಕಾಗಿದೆ ಅಂದರೆ ನನ್ನ ಪ್ರಾರಬ್ಧದಲ್ಲಿ ನನಗೆ ಬರುವಂತೆ ಯಾವುದಿದೋ ಅದನ್ನು ನೋಡಿ ಅಂದರೆ ಸರಿಯಾಗಿ ನೋಡಿ ನನಗೆ ಎಷ್ಟು ಸಿಗಬೇಕೋ ಅಷ್ಟನ್ನು ಮಾತ್ರ ಕೊಡು, ನನಗೆ ಇನ್ನೂ ಅಷ್ಟು ಬೇಕು ಇಷ್ಟು ಬೇಕನ್ನುವ ಆಸೆ ಬೇಡ, ಆಸೆಯನ್ನು ದೂರ ಮಾಡಿ ನನಗೆ ಎಷ್ಟು ಸಿಗಬೇಕು ಅಷ್ಟನ್ನು ಮಾತ್ರ ಆಶಾರಹಿತನಾಗಿ ನಾನು ನಿನ್ನ ಪ್ರಸಾದ ಅನುಗ್ರಹ ಅಂತ ಸ್ವೀಕಾರ ಮಾಡುವಷ್ಟು ಮಾತ್ರ ನನಗೆ ಕೊಡು. ಅದು ಕೊಡುವುದು ಮಾತ್ರವಲ್ಲದೆ ಅವುಗಳು ನನಗೆ ಭಗವಂತನ ಪ್ರಸಾದವಾಗಿ ಅನುಗ್ರಹವಾಗಿ ಸಿಕ್ಕಿದೆ, ಇದು ಭಗವಂತನ ಆಜ್ಞೆಯಂತ ನಾನು ಸ್ವೀಕಾರ ಮಾಡ್ತೀನಿ ಅನ್ನುವ ತಿಳುವಳಿಕೆ ಜ್ಞಾನವನ್ನೂ ಕೊಡಬೇಕು. ಅಂದರೆ ಈ ಧನಧನ್ಯಾದಿಗಳನ್ನು ಕೊಡುವುದು ಮಾತ್ರವಲ್ಲದೆ ಈ ಧನ ಧಾನ್ಯಗಳ ಸಹಿತವಾಗಿ ಅವುಗಳನ್ನು ಭಗವಂತನ ಪ್ರಸಾದ ಅಂತ ತಿಳುಕೊಂಡು ಅನುಭವಿಸುವಂತಹ ಜ್ಞಾನವನ್ನು ಕೂಡ ನನಗೆ ಪ್ರಸಾದ ಮಾಡು ಅನುಗ್ರಹ ಮಾಡು ಅಂತ ಇಲ್ಲಿ ಬೇಡ್ತಾ ಇರುವಂಥದ್ದು. ಸೊ ಈ ದೃಷ್ಟಿಯಲ್ಲಿ ನಾವು ನೋಡಬೇಕು, ಕನಕ ಮಣಿ ಧನ ಧಾನ್ಯ ಭಾಗ್ಯವ ಭಾಗ್ಯ ಅಂತ ಹೇಳಿದರೆ ಭಗವಂತನ ಸಂಬಂಧವಾದದ್ದು,
ಷಡ್ಗುಣೈಶ್ವರ್ಯನಾದ ಭಗವಂತನ ಅನುಗ್ರಹ ರೂಪಕವಾಗಿ ಅದನ್ನು ನಾನು ತೃಪ್ತಿಯಿಂದ ತನಿತು, ಅಂದರೆ ಇದ್ದಷ್ಟರಲ್ಲಿ ಎಷ್ಟಿದೋ ಅಷ್ಟರಲ್ಲಿ ತನಿಯುವುದು ಅಂದರೆ ತೃಪ್ತಿ, ಕಂಟೆಂಟ್ಮೆಂಟ್ ಅಂತೀವಲ್ವ, ಅದಕ್ಕೆ ತನಿಯುವುದು, ತನಿಯುವುದು ಅಂದರೆ ತೃಪ್ತಿ ಪಡುವುದು. ಸೊ ನನಗೆ ಎಷ್ಟು ಬರಬೇಕು ಅಷ್ಟನ್ನೇ ಕೊಡು, ಆ ಎಷ್ಟು ಬಂತು ಅಷ್ಟರಲ್ಲಿಯೇ ನಾನು ತೃಪ್ತನಾಗುವಂತೆ, ತೃಪ್ತಿಯಿಂದ ಇರುವಂತೆ ನನಗೆ ಮಾಡು, ಅನುಗ್ರಹ ಮಾಡು. ಸೊ ತನಿತು ನೀ ಏನಾಗಿತ್ತು ಪಾಲಿಸು, ನೀ ನನಗೆ ಹಾಗೆ ಕೊಟ್ಟು ಪಾಲಿಸು, ರಕ್ಷಣೆ ಮಾಡು. ಮಿನುಗುತಿಹ ಘನವಾದ ನಿನ್ನೆಯ ಕಡೆಯು ಶೋಭಿಸಲಿ ಅಂತ. ಮಿನುಗುತಿಹ ಘನವಾದ ನಿನ್ನ ಕಡೆ ಮಿನುಗುತ್ತಾ ಇದ್ದಂತೆ, ಮಿನುಗುದು ಅಂತ ಹೇಳಿದರೆ ಡಿಮ್ಮ. ಸೊ ನಾನು ಏನೇನೋ ತಪ್ಪುಗಳನ್ನು ಮಾಡ್ತಾ ಇದ್ದೀನಿ, ಅದು ಮಿನುಗುತ್ತಾ ಇದೆ ಅಂದರೆ ಕಡಿಮೆ ಆಗ್ತಾ ಇದೆ, ಅದನ್ನು ಮತ್ತು ಪ್ರಕಾಶವಂತವಾಗಿ ಮಾಡಿ ಅದು ಮತ್ತು ಶೋಭಾಯಮಾನವಾಗಿರುವಂತೆ ಅನುಗ್ರಹ ಮಾಡು. ಸೊ ಮಿನುಗ್ತಾ ಇರುವಂತಹದ್ದು ಕಡಿಮೆ ಆಗ್ತಾ ಇದ್ದರೆ ಅದನ್ನು ಮತ್ತು ಘನವಾದ ನಿನ್ನೆಯ ಕಳೆಯು, ಸೊ ಅದು ಇನ್ನೂ ವೃದ್ಧಿ ಆಗಬೇಕು, ಘನವಾಗಬೇಕು. ಅಂತಹ ನಿನ್ನ ಕಲಾರೂಪಗಳನ್ನು ನಾನು ನೋಡುವಂತೆ ಅವುಗಳನ್ನು ಅನುಗ್ರಹ ಮಾಡುವಂತೆ ಹೇಳ್ತಾರೆ. ಸೊ ಮಿನುಗುತಿಯ ಘನವಾದ ನಿನ್ನೆಯ ಕಳೆಯು ಶೋಭಿಸಲಿ, ಪ್ರಕಾಶವಂತವಾಗಿ ಇರಲಿ, ಯಾವಾಗಲೂ ಅದು ಕಡಿಮೆ ಆಗದೆ ಶೋಭಾಯಮಾನವಾಗಿ ಪ್ರಕಾಶಮಾನವಾಗಿ ಇರಲಿ ಅಂಥೇಳಿ ಈ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ನಿರುತ ತಮ ತತಿ ಹರಿಪ ಸೂರ್ಯನ ತೆರದಿ ಕ್ಷಿಪ್ರದಿ ಹರಿ ಸ ಲಕ್ಷ್ಮಿಯ ಸರಕು ಮಾಡದೆ ತರಿದು ಓಡಿಸು ದುರಿತ ರಾಶಿಗಳ ಪರಿಪರಿಯ ಸೌಭಾಗ್ಯ ನಿಧಿಯನ್ನು ಹರುಷದಿಂದಲೇ ನೀಡಿ ಎನ್ನನು ಢರ ಢರದಿ ಕೃತಕೃತ್ಯ ನಿಲೆಯೊಳಗೆ ಎನಿಸು ದಯದಿಂದ ಅಂಥೇಳಿ. ಇಲ್ಲಿ ಏನಂತ ಹೇಳಿದರೆ ನಿರುತ ಅಂದರೆ ಯಾವಾಗಲೂ ಕೂಡ ನಿರುತ ತಮ ತತಿ ಹರಿಪ, ತಮ ಅಂದರೆ ಕತ್ತಲು, ತತಿ ಅಂದರೆ ಸಮೂಹ, ಹರಿಪ ಅಂದರೆ ಹರಿಸುವುದು, ದೂರ ಮಾಡುವುದು, ನಿರ್ಮೂಲ ಮಾಡುವುದು. ಸೊ ಕತ್ತಲನ ಸಮೂಹಗಳು ಅಂದರೆ ಒಂದಲ್ಲ ಎರಡಲ್ಲ ಅಂಧಕಾರಗಳು. ಅಜ್ಞಾನ ಅನ್ನೋದು ಒಂದು ಜಸ್ಟ್ ನಾಟ್ ಒನ್ ಡಾರ್ಕ್ನೆಸ್, ಇಟ್ಸ್ ಕ್ಲಸ್ಟರ್ಸ್ ಆಫ್ ಡಾರ್ಕ್ನೆಸ್. ಅನೇಕ ವಿಧವಾದ ಅಜ್ಞಾನಗಳು ನಮ್ಮನ್ನು ತುಂಬಿಸಿ ಸುತ್ತಕೊಂಡಿದೆ. ಹೀಗೆ ನಿರುತ ಯಾವಾಗಲೂ ಕತ್ತಲನ್ನುವ ಸಮೂಹಗಳನ್ನು ಹರಿಸುವಂತಹ ಸೂರ್ಯನ ತೆರದಿ, ಆದರೆ ಎಷ್ಟು ವಿಧವಾದ ಕತ್ತಲಿದ್ದರೂ ಕೂಡ ಸೂರ್ಯ ಎಲ್ಲವನ್ನು ದೂರ ಹಾಗೆ ಮಾಡ್ತಾನೆ, ಹೊರಗಿನ ಕತ್ತಲನ್ನು ಸೂರ್ಯ ದೂರ ಮಾಡ್ತಾನೆ ಅಂತಹ ಸೂರ್ಯನ ಬೆಳಕಿನಂತೆ. ಸೊ ತಮತತಿ ಹರಿಪ ಸೂರ್ಯನ ತೆರದಿ ಕ್ಷಿಪ್ರದಿ ಅಂದರೆ ಶೀಘ್ರವಾಗಿ, ಬೇಗಲೆ ಅನ್ನುವ ಅರ್ಥ, ಕ್ಷಿಪ್ರ ಅಂದರೆ ಶೀಘ್ರ ಅಂತ. ಸೊ ಈ ವಿಧವ ಸೂರ್ಯನಂತೆ ಶೀಘ್ರವಾಗಿ, ಯಾಕೆ ಸೂರ್ಯ ಉದಯ ಆಯಿತು ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಕತ್ತಲು ಹೋಗುತ್ತೆ ಅಂತ ಇಲ್ಲವೇ ಇಲ್ಲ. ಸೂರ್ಯೋದಯ ಆಯಿತು ಕತ್ತಲು ಇಮ್ಮಿಡಿಯೇಟಾಗಿ ಹೊರಟೋಗುತ್ತೆ, ಆದ್ದರಿಂದ ತಕ್ಷಣ ಹೋಗುತ್ತೆ. ಆದ್ದರಿಂದ ಕ್ಷಿಪ್ರದಿ ಶೀಘ್ರವಾಗಿ ಹರಿ ಸ ಲಕ್ಷ್ಮಿಯ ಅಂದರೆ ಲಕ್ಷ್ಮೀ ಸಹಿತನಾದ ಹರಿ, ಹರಿಸಹಿತನಾದ ಲಕ್ಷ್ಮಿ, ಇಬ್ಬರು ಲಕ್ಷ್ಮೀನಾರಾಯಣ ಇಬ್ಬರೂ ಕೂಡ ಹರಿ ಸ ಲಕ್ಷ್ಮಿಯ ಸರಕು ಮಾಡದೆ ತರಿದು ಓಡಿಸು ದುರಿತ ರಾಶಿಗಳ ಅಂತೇಳಿ. ಅಂದರೆ ಅವು ಸರಕು ಮಾಡ ಅಂದರೆ ಅದನ್ನು ಸರಿಸದೆ, ಅಂದರೆ ದೂರ ಹೋಗದೆ, ಅಡಲಿ ಹೋಗದೆ, ಅದು ನನ್ನನ್ನು ಬಿಟ್ಟು ಹೋಗದೇ ಇರುವಂತೆ ಮಾಡಿ, ಸರಕು ಮಾಡದೆ ಸರಿಸದೆ, ಅದನ್ನು ದೂರ ಹೋಗದಂತೆ ಮಾಡಿ, ಸರಕು ಮಾಡದೆ ತರಿದು ಓಡಿಸು ದುರಿತ ರಾಶಿಗಳು, ದುರಿತ ರಾಶಿಗಳನ್ನು ತರಿದು ಓಡಿಸು. ತರಿಯೋದಂದರೆ ಕಟ್ಟಿಂಗ್ ಅಸಂಡರ್ ಅಂತೀವಲ್ವ, ಹಾಗೆ ದುರಿತ ಅಂದರೆ ಪಾಪ, ರಾಶಿಗಳಂದರೆ ಸಮೂಹಗಳು, ಪಾಪ ಸಮೂಹಗಳನ್ನು ತರೆದು ಅದನ್ನು ನಾಶ ಮಾಡಿ ಓಡಿಸು, ಅವುಗಳನ್ನು ಎಲ್ಲ ಪಾಪ ರಾಶಿಗಳನ್ನು ನನ್ನಿಂದ ಓಡಿಸಿಬಿಡು. ಕತ್ತಲನ್ನು ಬೆಳಕು ಓಡಿಸಿದಂತೆ ನೀನು ನನ್ನ ಪಾಪ ರಾಶಿಗಳನ್ನು ಓಡಿಸಿಬಿಡು ಅಂತೇಳಿ ಹೇಳ್ತಾ ಇದ್ದಾರೆ. ಪರಿಪರಿಯ ಸೌಭಾಗ್ಯ ನಿಧಿಯನ್ನು, ಪರಿಪರಿಯ ಅನೇಕ ವಿಧಗಳಾದಂತಹ ಸೌಭಾಗ್ಯ ನಿಧಿಯನ್ನು, ಸೌಭಾಗ್ಯದ ನಿಧಿಗಳು, ಸೌಭಾಗ್ಯ ಅನೇಕ ವಿಧವಾದ ಸಂಪತ್ತು, ಲೌಕಿಕ ಸಂಪತ್ತು, ಜ್ಞಾನ ಸಂಪತ್ತು, ಮಕ್ಕಳ ಸಂಪತ್ತು, ನಾನಾ ವಿಧವಾದಂಥ ಜೀವನದಲ್ಲಿ ದೊರೆಯಬೇಕಾದಂತಹ ಸುಖದ ಸಂಪತ್ತು, ಎಲ್ಲ ವಿಧವಾದ ಸಂಪತ್ತುಗಳನ್ನು ಕೂಡ ನನಗೆ ಅನುಗ್ರಹ ಮಾಡು. ಸೌಭಾಗ್ಯ ನಿಧಿಯನ್ನು ಹರುಷದಿಂದಲೇ ನೀಡಿ ಎನ್ನನು, ನೀನು ಸಂತೋಷವಾಗಿ ಅಂದರೆ ಸಂತೋಷವಾಗಿ ಕೊಡುವುದಂದರೆ ತೃಪ್ತಳಾಗಿ, ನಾನು ಮಾಡುವ ಈ ಚಿಕ್ಕ ಪ್ರಾರ್ಥನೆ ನಾನೇನು ಮಾಡ್ತಾ ಇಲ್ಲ, ನೀನು ಕೊಟ್ಟ ಆ ಪ್ರೇರಣೆಯಿಂದಲೇ, ಲಕ್ಷ್ಮೀನಾರಾಯಣರ ಪ್ರೇರಣೆಯಿಂದಲೇ ನಾನು ನಿನ್ನನ್ನು ಒಂದು ಅಲ್ಪ ಮಾತುಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಷ್ಟು ಮಾತ್ರನೇ ನನ್ನಿಂದ ಮಾಡಲಿಕ್ಕಾಗ್ತಾ ಇದೆ, ಇಷ್ಟು ಮಾತ್ರ ನಾನು ಮಾಡ್ತಾ ಇದ್ದರೂ ಕರುಣಾಪೂರ್ಣರಾಗಿ ನೀವು ನನ್ನನ್ನು ಕಾಪಾಡಬೇಕು. ಆದ್ದರಿಂದ ಹೇಳ್ತಾ ಇದ್ದಾರೆ, ಸೊ ಪರಿಪರಿಯ ಸೌಭಾಗ್ಯ ನಿಧಿಯನ್ನು ಹರ್ಷದಿಂದಲೇ, ಹರ್ಷದಿಂದಲೇ ನಾನು ಮಾಡುವ ಈ ಚಿಕ್ಕ ಪ್ರಾರ್ಥನೆಯಿಂದನೇ ನೀವು ಸಂತೃಪ್ತರಾಗಬೇಕು, ಹರ್ಷರಾಗಬೇಕು, ಸಂತುಷ್ಟರಾಗಬೇಕು, ಆಗಿ ನನ್ನನ್ನು ಅನುಗ್ರಹ ಮಾಡಲಿ. ಹರ್ಷದಿಂದಲೇ ನೀಡಿ ಎನ್ನನು, ಇವೆಲ್ಲವನ್ನು ನನಗೆ ದಯಪಾಲಿಸಿ, ಢರಢರದಿ ಕೃತಕೃತ್ಯ ನಿಲೆಯೊಳಗೆನಿಸು ದಯದಿಂದ. ಢರಢರದಿ ಅಂದರೆ ಶೀಘ್ರವಾಗಿ, ಢರಢರದಿ ಬೇಗ 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 ಅನ್ನೋದ್ರಿಂದ. ಸೊ ಢರಢರದಿ ಅಂದರೆ ತಕ್ಷಣವೇ, ಅಂದರೆ
ನಾನು ಪ್ರಾರ್ಥನೆ ಮಾಡಿದ್ಲು ತಕ್ಷಣವೇ ಠರಡದಲ್ಲಿ ಶೀಘ್ರವಾಗಿ ಬೇಗಲೆ ಬಂದು ಕೃತಕೃತ್ಯನು ಇಲೆಯೊಳಗೆ ಎಣಿಸು ದಯದಿಂದ ದಯದಿಂದ ದಯ ಮಾಡಿ ಅನುಗ್ರಹ ಮಾಡಿ ಕೃತಕೃತ್ಯನು ಇಲೆಯೊಳಗೆ ಇಲೆ ಅಂದರೆ ಭೂಮಿಯ ಭೂಮಿಯ ಒಳಗೆ ಕೃತಕೃತ್ಯ ಕೃತಕೃತ್ಯ ಅಂದರೆ ಏನು ಕೃತ್ಯ ಅಂದರೆ ಏನು ಮಾಡಬೇಕು ಅದು ಕೃತ್ಯ ಕೃತಿ ಅಂದರೆ ಕೃತಿ ಅಂದರೆ ಮಾಡುವುದು ಕೃತ ಅಂದರೆ ಮಾಡಲ್ಪಟ್ಟದ್ದು ಕೃತ್ಯ ಅಂದರೆ ಮಾಡಬೇಕಾಗಿದ್ದು ಸೊ ಕೃತಕೃತ್ಯನಾಗಬೇಕು ನಾನು ಕೃತಕೃತ್ಯನಾಗಬೇಕು ಅಂದರೆ ಯಾವುದು ಕೃತ್ಯವಾಗಿದೋ ಮಾಡಬೇಕಾಗಿದೋ ಅದನ್ನು ಮಾಡಿದವನಾಗಬೇಕು ದಟ್ ಮೀನ್ಸ್ ಐ ಹ್ಯಾವ್ ಟು ಅಕಂಪ್ಲಿಷ್ ವಾಟ್ ಎವರ್ ಇಸ್ ಟು ಬಿ ಅಕಂಪ್ಲಿಷ್ಡ್ ನಾನು ಯಾವುದನ್ನು ಸಾಧಿಸಬೇಕು ಅದು ಸಾಧಿಸಲ್ಪಡಬೇಕು ಆದ್ದರಿಂದ ನನ್ನನ್ನು ಕೃತಕೃತ್ಯನು ಮಾಡುವು ಅಂತ ಹೇಳಿದರೆ ನಾನು ಮಾಡಬೇಕಾಗಿದ್ದು ಮಾಡಿ ಅದನ್ನು ಸಾಧಿಸುವಂತೆ ಅದನ್ನು ಅಚೀವ್ ಮಾಡುವಂತೆ ಅನುಗ್ರಹ ಮಾಡು ಅಂತ ಹೇಳುವಂಥದ್ದು ಅದಕ್ಕೆ ನಾವು ಭಾಳ ಕಡೆ ಪ್ರಯೋಗ ನಿಮ್ಮ ದರ್ಶನದಿಂದ ನಾನು ಕೃತಕೃತ್ಯನಾದೆ ಅಂತ ಇಂತಹ ಪ್ರಯೋಗಗಳನ್ನು ಮಾಡ್ತಾರೆ ಅಂದರೆ ಯಾರೋ ಒಂದು ದೊಡ್ಡ ಜ್ಞಾನಿಗಳನ್ನು ನೋಡಿದಾಗ ನಿಮ್ಮ ದರ್ಶನದಿಂದ ನಾನು ಕೃತಕೃತ್ಯನಾದೆ ಅಂದರೆ ಏನು ಮಾಡಬೇಕಾಗಿದ್ದೇನು ಜ್ಞಾನ ಪಡೆಯಬೇಕು ಒಂದು ದೊಡ್ಡ ಜ್ಞಾನಿಯ ದರ್ಶನವಾಯಿತು ಆದಾಗ ನಿಮ್ಮ ದರ್ಶನದಿಂದ ನಾನು ಕೃತ ಅಂದರೆ ಐ ಹ್ಯಾವ್ ಅಕಂಪ್ಲಿಷ್ಡ್ ವಾಟ್ ಎವರ್ ಇಸ್ ಯಾಕೆ ನಿಮ್ಮ ದರ್ಶನ ಆಯಿತು ನೀವು ಜ್ಞಾನವನ್ನು ಪ್ರಸಾದ ಮಾಡ್ತೀರಾ ನನಗೆ ಜ್ಞಾನ ಬಂದುಬಿಡುತ್ತೆ ಸೊ ಇನ್ನೂ ಜ್ಞಾನ ಬಂದಿಲ್ಲ ಆದರೆ ನೋಡತ್ಲು ಜ್ಞಾನ ಬಂದುಬಿಟ್ಟದ್ದೇ ಅನಿಸುತ್ತೆ ಯಾಕಂದರೆ ಜ್ಞಾನಿ ಬಂದರೆ ಜ್ಞಾನವನ್ನು ನಮಗೆ ಉಪದೇಶ ಮಾಡ್ತಾನೆ ಆವಾಗ ಕೆಲಸ ಆದಂತೆ ಆಯಿತು ಸೊ ಇಫ್ ಐ ಸಿ ಸಂಬಡಿ ಯಾರನ್ನು ನೋಡ್ತೀವಿ ಆಯ್ತು ರೀ ನನ್ನ ಕೆಲಸ ಆದಂತೆ ನಾವು ಹೇಳ್ತೀವಿ ಆಯ್ತು ರೀ ನನ್ನ ನಿಮ್ಮನ್ನು ನೋಡಿದೆ ಅಲ್ವಾ ಐ ಅಸ್ಯೂಮ್ ದಟ್ ಮೈ ವರ್ಕ್ ಇಸ್ ಡನ್ ಅಂತ ಯಾಕೆಂದರೆ ವಿಶ್ವಾಸ ನೀವು ನಿಮ್ಮ ದರ್ಶನ ಆಯಿತು ಐ ಹ್ಯಾವ್ ಕಮಿಂಗ್ ಟು ಕಾಂಟ್ಯಾಕ್ಟ್ ವಿತ್ ಯು ನನ್ನ ಕೆಲಸ ಆದಂಗೆ ಅಂತ ನಾವು ಲೋಕದಲ್ಲಿ ಪ್ರಯೋಗ ಭಾಳ ಕಡೆ ಮಾಡ್ತೀವಿ ಆದರೆ ಲೋಕದಲ್ಲಿ ಮಾಡುವ ಪ್ರಯೋಗ ಅದು ಔಪಚಾರಿಕ ಆದರೆ ಇಲ್ಲಿ ಲಕ್ಷ್ಮೀನಾರಾಯಣ ಕೇಸಲ್ಲಿ ಔಪಚಾರಿಕವಲ್ಲ ಅದು ಅತ್ಯಂತ ಮುಖ್ಯ ಅರ್ಥದಿಂದ ಅಂದರೆ ಲಕ್ಷ್ಮೀನಾರಾಯಣ ಅನುಗ್ರಹ ಆಯಿತಂದರೆ ಕೆಲಸ ಆಯ್ತಂತಲೇ ಅರ್ಥ ಯಾಕಂದರೆ ಅವರು ನಮ್ಮನ್ನು ಖಂಡಿತವಾಗಿ ಕಾಪಾಡುವ ಸಾಮರ್ಥ್ಯವುಳ್ಳವರಾಗಿದ್ದಾರೆ ಕಾಪಾಡ್ತಾರೆ ಆದ್ದರಿಂದ ಕೃತಕೃತ್ಯನಾದೆ ಅಂಥೇಳಿ ಹೇಳುವಂಥದ್ದು ಸೊ ಕೃತಕೃತ್ಯನು ಇಳೆಯೊಳಗೆ ಎನಿಸುದಯದಿಂದ ನಾನು ಕೃತಕೃತ್ಯನಾಗುವಂತೆ ನನ್ನನ್ನು ಅನುಗ್ರಹ ಮಾಡುವುದರಿಂದ ಅಂಥೇಳಿ ಇಲ್ಲಿ ಬೇಡ್ತಾ ಇದ್ದಾರೆ ಸೊ ಇಲ್ಲಿಗೆ 25ನೇ ಪದ್ಯ ಇಲ್ಲಿಗೆ ಇವತ್ತನ್ನು ಕಾಯನವಾಸ ಮನಸಿಂಜೇವ ಬುದ್ಧಾತ್ಮನವ ಅನಸು ಸ್ವಭಾವ ಕರುಣೀತಿ ಸಕಲಂ ಪರಸ್ಮೆ ಶ್ರೀಮನ್ನಾರಾಯಣ ಸತ್ಯ ಕೃಷ್ಣಾರ್ಪಣಮಸ್ತು